ಇವತ್ತು ಬೆಂಗಳೂರಿಂದ ಮಂಗಳೂರಿಗೆ ಹೋಗೋ ಹೈವೇಲಿ ನಿಂತಿದ್ದೀನಿ. ನೀವು ಕೇಳ್ಬೋದು ಇಲ್ಲಿ ಯಾಕೆ ನಿಂತಿದ್ಯಾ, ಇಲ್ಲಿ ಏನು ತೋರಿಸ್ತೀವಿ ಇವತ್ತು ಅಂತ ಕೇಳ್ಬೋದು. ಇವತ್ತು ನಾನು ತೋರಿಸೋ ಕೊಟ್ಟಿರೋ ಪ್ಲೇಸ್ ಹೆಸರೇ ಮಂಜರಾಬಾದ್ ಫೋರ್ಟ್ ಅಂತ, ಅಂದರೆ ಕೋಟೆ. ಕೋಟೆ ಅಂದರೆ ನಿಮಗೆ ಅರ್ಥ ಆಗೋದು ಏನಂದರೆ ದೊಡ್ಡ ಕಲ್ಲಲ್ಲಿ ಕಟ್ಟಿರ್ತಾರೆ, ಇಲ್ಲ ಫುಲ್ ಹೈಟಲ್ಲಿರುತ್ತೆ ಅಂತಲೇ ಅಂದ್ಕೊಂಡಿರ್ತೀರ. ಕರೆಕ್ಟ್, ಅದನ್ನೇ ತೋರಿಸೋ ಕೊಟ್ಟಿರೋದು. ಇದು ಬಂದ್ಬಿಟ್ಟು ಹಾಸನ ಜಿಲ್ಲೆ ಸಕಲೇಶ್ಪುರದಿಂದ 6 ಕಿಲೋಮೀಟ್ರ್ ಒಳಗಡೆ, ಅಂದರೆ ದೋಣಿಗಲ್ ಅನ್ನೋ ಚಿಕ್ಕ ಗ್ರಾಮದಲ್ಲಿ ಈ ಕೋಟೆ ಇರೋದು. ಸ್ಟಾಪಿಂದ ಇಳಿದು ಸ್ವಲ್ಪ ದೂರ ನಡ್ಕೊಂಡೋಗಿ ಇಲ್ಲಿಂದ ಮೆಟ್ಲಲ್ಲಿ ಹತ್ಕೊಂಡು ಹೋಗ್ಬೇಕು. ಗೂಗಲ್ ಪ್ರಕಾರ ಇಲ್ಲಿ 253 ಅಂದರೆ 253 ಮೆಟ್ಲು ಇದೆ ಅಂತ ತೋರಿಸವ್ರೆ. ಬಟ್ ನಾನು ಕರೆಕ್ಟಾಗಿ ಎಣಿಸ್ಕೊಂಡೋಗಿ ನನಗೆ ಸಿಕ್ಕಿದ್ದು 202, 202 ಮೆಟ್ಲು ಅಷ್ಟೇ ಸಿಕ್ಕಿದ್ದು ನನಗೆ ಲೆಕ್ಕದ ಪ್ರಕಾರ. ಮುಂಚೆ ಫುಲ್ಲು ಮಣ್ಣಿತ್ತು, ನಡೆಯೋಕ್ಕಾಗ್ತಾ ಇಲ್ಲ, ಸ್ವಲ್ಪ ಜಾರ್ತಾ ಇತ್ತು. ಇವಾಗ ಪರವಾಗಿಲ್ಲ, ಈ ಚಪ್ಪಡಿ ಕಲ್ಲುಗಳು ಹಾಕಿ ಏನು ಜಾರಲ್ಲ, ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ಮಳೆಗಾಲದಲ್ಲಿ ಬೇರೆ ಬಂದ್ಬಿಟ್ಟಿದ್ದೀನಲ್ಲ, ಮಳೆ ಬೇರೆ ಬೀಳ್ತಾ ಇದೆ, ಸೊ ಹತ್ತಕ್ಕೆ ಕಷ್ಟ ಸ್ವಲ್ಪ. ಅದರಲ್ಲೂ ಈ ಥರ ತುಂತುರು ಮಳೆಯಲ್ಲಂತೂ ಇನ್ನೂ ಹತ್ತ ಕಷ್ಟ. ಅದಕ್ಕೆ ಕಂಪಲ್ಸರಿ ಛತ್ರಿ ಇಲ್ಲಾಂದರೆ ರೈನ್ ಕೋಟ್ ಅಲ್ಲಿ ಹಾಕ್ಕೊಂಡು ಬರಲೇಬೇಕು, ಇಲ್ಲ ನಿದ್ದೆ ಹೋಗ್ತೀವಿ ಬರ್ತಾರೆ ಮಳೆಗೆ. ಈ ಕಡೆ ಎಲ್ಲೋ ಟ್ರೆಕ್ಕಿಂಗ್ ಥರ ಮಾಡಿದ್ದಾರೆ, ಅಲ್ಲಿ ಎಲ್ಲಿ ಎಲ್ಲೋಗುತ್ತೆ ಅಂತ ಗೊತ್ತಿಲ್ಲ. ಈ ಕೋಟೆನ ಕಟ್ಟಿದ್ದು 1792 ಅಂದರೆ 1792 ಅಲ್ಲಿ ಆಗಿನ ಮೈಸೂರನ್ನ ಆಳ್ತಾ ಇದ್ದಂಥ ಟಿಪ್ಪು ಸುಲ್ತಾನ್ ಕಟ್ಟಿದ್ದು ಈ ಕೋಟೆನ. ಈ ಕೋಟೆ ಹೆಂಗೆ ಕಟ್ಟಿದ್ದು ಅಂದರೆ, ಟಿಪ್ಪು ಸುಲ್ತಾನು ಅವಾಗ ಬ್ರಿಟಿಷ್ನವರು ನಮ್ಮ ಇಂಡಿಯಾನ ಆಳ್ತಿದ್ರು, ಅವಾಗ ಫ್ರೆಂಚ್ ಅವ್ರು ಕೂಡ ಇದ್ದರು. ಫ್ರೆಂಚ್ ಅವ್ರಿಗೆ ಬ್ರಿಟಿಷ್ ಅವ್ರನ್ನ ಕಂಡ್ರೆ ಆಗ್ತಾ ಇರಲಿಲ್ಲ. ಅವಾಗ ಟಿಪ್ಪು ಸುಲ್ತಾನ್ ಪ್ಲ್ಯಾನ್ ಮಾಡಿ ಫ್ರೆಂಚ್ ಅವ್ರ ಜೊತೆ ಕೈ ಜೋಡಿಸಿ ಮೈತ್ರಿಗೊಂಡು ಫ್ರೆಂಚ್ ಇಂಜಿನಿಯರ್ಗಳ ಜೊತೆ ಸೇರಿ ಕಟ್ಟಿದ್ದಂಥ ಇದು ಮಂಜರಾಬಾದ್ ಫೋರ್ಟ್ ಇದು. ಈ ಫೋರ್ಟ್ನ ಕಟ್ಟೋಕ್ಕೆ ಮೇನ್ ಉದ್ದೇಶ ರೀಸನ್ ಏನಂದರೆ, ಆಗಿನ ಬ್ರಿಟಿಷವರಿಂದ ಟಿಪ್ಪು ಸುಲ್ತಾನ್ ಅವನ ಕಂಟ್ರೋಲಿಂದ ಮೈಸೂರನ್ನ ಕಾಪಾಡ್ಕೊಳ್ಳೋಕ್ಕೋಸ್ಕರ ಇದನ್ನು ಕಟ್ಟಿದ್ದು ಈ ಫೋರ್ಟ್ನ. ಈ ಫೋರ್ಟ್ ಹೆಂಗೆ ಕಟ್ಟಿರೋ ಅಂದರೆ, ನಾರ್ಮಲಾಗಿ ಏನೋ ಬಿಲ್ಡಿಂಗ್ ಥರ ಇಲ್ಲ ಅಗ್ಲವಾಗಿ ಹೆಂಗೆ ಬೇಕೋ ಅವ್ನು ಕಟ್ಟಿಲ್ಲ. ಇದು ಕಟ್ಟಿರೋ ವಿಶೇಷತೆಯೇ ಒಂಥರ ಸ್ಟಾರ್ ಥರ ಕಟ್ಟಿರೋ, ನಕ್ಷತ್ರ ಥರ. ಅದು 8 ಎಡ್ಜಸ್ ಬರುತ್ತೆ, 8 ಕೋನ್ಗಳ ಥರ ಬರುತ್ತೆ ಅದು. ಆ ಕೋನ್ಗಳು ಏನು ಬರುತ್ತೆ ಅಂತ ಮುಂದೆ ನಿಮಗೆ ಆ ವಿಡಿಯೋ ತೋರಿಸ್ತಾ ನಿಮಗೆ ಹೇಳ್ತೀನಿ, ಅದರಿಂದ ಏನು ಉಪಯೋಗ ಆಗ್ತಾ ಇತ್ತು ಇವ್ರಿಗೆ, ಇವ್ರ ಸೈನಿಕರಿಗೆ ಅಂತ ಮುಂದಕ್ಕೆ ತೋರಿಸ್ತೀನಿ ನಿಮಗೆ ಅದನ್ನು. ಇಲ್ಲಿ ಫೇಮಸ್ ಬರೋದೇ ಆದರೆ ಫೋಟೋಶೂಟು, ಎಷ್ಟೋ ಮೂವೀಸ್ ಕೂಡ ಮಾಡಿದ್ದಾರೆ. ಇಲ್ಲಿ ಹತ್ಬಿಟ್ಟು ತೋರಿಸ್ತೀನಿ ನಿಮಗೆ. ಇಲ್ಲಿ ಹತ್ಬೇಕಾದ್ರೆ ಭಾಳ ಹುಷಾರಾಗಿ ಹತ್ಬೇಕು ಇಲ್ಲಿ, ಯಾಕೆಂದರೆ ಫುಲ್ ಒಂಥರ ಸ್ಲಿಪ್ಪರಿ ಪ್ಲೇಸ್ ಅಂತಲೇ ಹೇಳ್ಬೋದು. ಇಲ್ಲಿ ಪಾಚಿ ಕಟ್ಟಿಯಲ್ಲಿ ಆಗಿರೋದು, ಮಳೆಗಾಲದಲ್ಲಂತೂ ಫುಲ್ ಹುಷಾರಾಗಿ ಹತ್ಬೇಕು ಇಲ್ಲಿ. ಒಂದ್ಸಲ ತೋರಿಸ್ತೀನಿ ನೋಡಿ ಫುಲ್ ರೌಂಡು. ಇಲ್ಲಿ ಮುಂದೆ ಕಾಣ್ತಾ ಇಲ್ಲ ರೌಂಡ್ ಕಿಂಡಿ ಥರ, ಈ ಕಿಂಡಿಗೆ ಹೆಂಗೋಗ್ಬೇಕಾದ್ರೆ ಇಲ್ಲಿ ಜಾಗ ಇದೆಯಲ್ಲ, ಇಲ್ಲಿಂದ ಹೋಗಿ ಸೈನಿಕರು ಇಲ್ಲಿಂದ ವೀಕ್ಷಿಸ್ತಾ ಇದ್ದೀವಿ. ಫುಲ್ಲು ಸುತ್ತಲು ಈ ಸರೌಂಡಿಂಗ್ ಫುಲ್ಲು ಈ ಕಾಡಲ್ಲಿ, ಇಲ್ಲಿಂದ ಯಾರನ್ನ ನುಸುಳ್ತಿದ್ರ ಬ್ರಿಟಿಷ್ನವರು ಇಲ್ಲ ವೈರಿಗಳು ನುಗ್ತಾ ಇದ್ರು ಅಂದ್ಬಿಟ್ಟು ಇಲ್ಲಿಂದ ವೀಕ್ಷಿಸ್ತಾ ಇದ್ರು. ಇದೇ ಥರ 8 ಕೋನ್ಗಳಲ್ಲಿ ಈ ಥರ ಮಾಡಿದ್ದಾರೆ, ಚಿಕ್ಕ ಚಿಕ್ಕ ಕಿಂಡಿಗಳು 8 ಕಿಂಡಿಗಳ ಥರ ಮಾಡಿದ್ದಾರೆ. ಇಲ್ಲಿಂದ ಫುಲ್ಲು ಕಾಡನ್ನೇ ನೋಡ್ಬೋದು ಅವಾಗ ಯಾರನ್ನ ವೈರಿಗಳು ಬರ್ತಾವ್ರ ಅಂತ. ಐತಲ್ಲ, ನಾನು ನೈಟಿಗೆ ಸೆಟ್ ಆಗಲ್ಲ, ಏನೊಂದು 4 ಅಡಿ ಇರ್ಬೋದು ಅಷ್ಟೇ, 4 ಫೀಟ್ ಹೈಟ್ ಇದೆ, ಹೋಗಕ್ಕಾಗಲ್ಲ ಒಳಗಡೆ. ಜಸ್ಟ್ ಹಿಂಗೆ ತೋರಿಸ್ತೀನಿ ನಿಮಗೆ. ಯಾವ ಪ್ರಾಣಿಗಳು ಹಾವುಗಳೇನು ಸೇರ್ಕೊಂಡಿಲ್ಲ ಅಂದರೆ ಆಯ್ತು. ಅವಾಗೆಲ್ಲ ಅವ್ರು ಕುಡಿಯೋಕ್ಕೆ ನೀರು ಬೇಕಾಗಿತ್ತಲ್ಲ, ಏನು ಅವಾಗೇನು ಕೊಳಾಯಗಳು ಬಿಸ್ಲರಿ ವಾಟ್ರ್ಗಳೆಲ್ಲ ಏನು ಇರಲಿಲ್ಲ, ಅದಕ್ಕೆ ಇಲ್ಲಿ ಪ್ಲೇಸ್ ಥರ ಕೊರೆದ್ಬಿಟ್ಟು ಇಲ್ಲಿಂದ ನೀರನ್ನ ಶೇಖರಿಸ್ಬಿಟ್ಟು ಇಲ್ಲಿ ಕುಡಿಯೋಕ್ಕೆ ನೀರು ಥರ ಮಾಡ್ಕೊಂಡಿದ್ದಾರೆ. ಇಲ್ಲಿ ಈ ಸ್ಟೆಪ್ಸಿಂದ ಹೇಳ್ಕೊಂಡ್ಬಿಟ್ಟು ಇಲ್ಲಿ ನೀರು ತೊಗೊಂಡು ಯೂಸ್ ಮಾಡ್ಕೊತಾ ಇರೋರು, ಕುಡಿಯೋಕ್ಕೆ ಇಲ್ಲ ಬೇರೆ ಎಂತಕೊಂಡು ಅವ್ರು ಯೂಸ್ ಮಾಡ್ಕೊತಾ ಇದ್ರು.
ನೀವು ಕೇಳ್ಬೋದು ಅವರು ಸೈನಿಕರೆಲ್ಲ ಎಲ್ಲಿ ವಿಶ್ರಾಂತಿ ತಗೊಂತಾ ಇರಲಿಲ್ಲ, ಎಲ್ಲ ಮಲಗ್ತಾ ಇದ್ರು, ಎಲ್ಲಿ ಅಡಿಗೆಗಳು ಮಾಡ್ಕೊತಾ ಇರು ಊಟಕ್ಕೆ ಅಂತ. ಇಲ್ಲಿ ಚಿಕ್ಕ ಚಿಕ್ಕದಾಗಿ ಕೋಣೆಗಳ ತರ ಕಾಣ್ತಾ ಇದೆಯಲ್ಲ ಈ ಜಾಗಗಳು, ರಂಧ್ರಗಳ ತರ. ಇಲ್ಲಿ ಅವರು ಮಲ್ಗ ವ್ಯವಸ್ಥೆ, ಅಡಿಗೆಗಳ ವ್ಯವಸ್ಥೆ ಎಲ್ಲ ಈ ಚಿಕ್ಕ ಚಿಕ್ಕ ಕೋಣೆಗಳಲ್ಲಿ ಮಾಡ್ಕೊತಿದ್ರು ಅವರು ಅವಾಗಿನ ಕಾಲದಲ್ಲಿ. ನೀವು ಕೇಳ್ಬೋದು ಈ ಕೋಟೆನ ಏಂತಕ್ಕೆ ಮಂಜರಾಬಾದ್ ಅಂತ ಕರೀತಾರೆ ಅಂತ. ಯಾಕಂದ್ರೆ ಇದು ಫುಲ್ಲು ಕಟ್ಟಿದ್ದಾದ್ಮೇಲೆ ಈ ಕೋಟೆನ ಟಿಪ್ಪು ಸುಲ್ತಾನು ವೀಕ್ಷಣೆ ನೋಡಕ್ ಬಂದಾಗ ಅವಾಗ ಫುಲ್ಲು ಮಂಜು ಮುಚ್ಕೊಂಡಿತ್ತಂತೆ, ಆದ್ರಿಂದ ಮಂಜರಾಬಾದ್ ಅಂತ ಹೆಸರಿಟ್ರಂತೆ. ಈ ಕೋಟೆಯ ಇನ್ನೊಂದು ವಿಶೇಷತೆ ಏನಂದ್ರೆ, ನೀವು ನೋಡ್ತಾ ಹೋದ್ರೆ ಇಲ್ಲಿ ಅಡಿಗೆ ಕೋಣೆ, ಆಮೇಲೆ ವಿಶ್ರಾಂತಿ ಕೋಣೆ ಇವೆಲ್ಲ ಒಪ್ಕೊಬೋದು. ಆಮೇಲೆ ಇನ್ನೊಂದು ಸುರಂಗ ತರ ಚಿಕ್ಕ ಚಿಕ್ಕದಾಗ ಕುರ್ದಿರ್ತವೆ. ಇದೇಂತ ಕುರ್ದಿರೋ ಅಂದ್ರೆ ಇದರಲ್ಲಿ ಒಂದು ಸುರಂಗ ಬಂದ್ಬಿಟ್ಟು ಶ್ರೀರಂಗಪಟ್ಟಣಕ್ಕೆ ಹೋಗುತ್ತಂತೆ ಒಂದು ಸುರಂಗ ಬಂದು. ಈ ಥರ ಹಲವಾರು ಸುರಂಗಗಳಿದ್ದಾವೆ, ಯಾಕಂದರೆ ಅವಾಗ ಯಾರನ್ನ ವೈರಿಗಳು ಬ್ರಿಟಿಷ್ನವರು ಆಕ್ರಮಣ ಮಾಡಿದಾಗ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋಕ್ಕೋಸ್ಕರ ಈ ಥರ ಸುರಂಗಗಳು ಮಾಡಿದ್ದು. ನೀವು ಕೇಳ್ಬೋದು ಸೈನಿಕರೆಲ್ಲ ಈ ಬಂದೂಕು ಈ ಬುಲೆಟ್ಗಳು ಅಂದರೆ ಗನ್ನು ಬುಲೆಟ್ಸು ಎಲ್ಲ ಎಲ್ಲಿ ಸ್ಟೋರ್ ಮಾಡ್ಬೋದು, ಎಲ್ಲಿ ಇಡ್ಬೋದು ಅಂತ. ಇಲ್ಲಿ ಸುರಂಗ ಥರ ಕೊರೆದು ಈ ಅಂಡರ್ಗ್ರೌಂಡಲ್ಲಿ ಇಲ್ಲಿ ಸ್ಟೋರ್ ಮಾಡಿರ್ತಾರೆ. ಇಲ್ಲಿ ಅಂದರೆ ಎಲ್ಲ ಥರ ಸಿಡಿಮದ್ದುಗಳು ಬಾಂಬುಗಳು ಬುಲೆಟ್ಟು ಗನ್ಸು ಎಲ್ಲ ಇಲ್ಲಿ ಇಟ್ಟಿರ್ತಾರೆ. ಆಗಿನ ಕಾಲದಲ್ಲಿ ಈಗ ಸ್ಟೋರ್ ಮಾಡ್ತಾ ಇರೋ ಬೀರುಗಳೆಲ್ಲ ಇರಲಿಲ್ವಲ್ಲ ಅದಕ್ಕೆ. ಮೆಟ್ಲು ನೋಡಿ ಹೆಂಗಿದೆ ಅಂತ ಫುಲ್ಲು ಜಾರುತ್ತಿಲ್ಲಿ. ಅಯ್ಯೋ ಯಪ್ಪ ಫುಲ್ಲು ಕತ್ಲೈತೆ, ನಂಗೆ ಸ್ವಲ್ಪ ಭಯ ಆಗ್ತಾ ಇದೆ. ನಾನು ಸದ್ಯಕ್ಕೊಂದು ಹೋಗಲ್ಲ, ಫುಲ್ ಕತ್ಲಿದೆ ಇಲ್ಲಿ, ಹೋಗೋಕ್ಕಾಗಲ್ಲ. ಟಾರ್ಚ್ ಏನೋ ಬೇಕು ನೋಡಿ, ಹೋಗ್ಬೋದೇನೋ ಮೇ ಬಿ ಹಂಗಾಸಿಂದ, ಬಟ್ ಇಲ್ಲಿ ಫುಲ್ ಕತ್ಲಿದೆ, ಟಾರ್ಚ್ ತರಬೇಕು. ಆಚೆ ಗೋವಾ ನೋಡಿ ಸ್ಟೆಪ್ಸ್ ಹೆಂಗಿದೆ ಅಂತ ಇಲ್ಲಿ. ಇವಾಗ ನಾನು ಕರ್ಕೊಂಡು ಹೋಗ್ತಾ ಇರೋ ಇನ್ನೊಂದು ಪ್ಲೇಸ್ ಬಂದು ಮಲ್ಲಾಳಿ ಫಾಲ್ಸ್ ಅಂತ. ಇದು ಮಂಜರಾಬಾದ್ ಫೋರ್ಟಿಂದ 51 ಕಿಲೋಮೀಟರ್ದಲ್ಲಿ ಇದೆ ಇದು. ಇಲ್ಲಿ ಬರಬೇಕಾದ್ರೆ ನೀವು ಆಲ್ಮೋಸ್ಟ್ ನಿಮ್ಮ ಓನ್ ವೆಹಿಕಲ್ ಇಟ್ಕೊಂಡೇ ಬರಬೇಕು, ಯಾಕೆಂದರೆ ಇಲ್ಲಿ ಪ್ರೈವೇಟ್ ವೆಹಿಕಲ್ಸ್ ಆಗಲಿ ಗೌರ್ಮೆಂಟ್ ವೆಹಿಕಲ್ಸ್ ಆಗಲಿ ತುಂಬಾ ತೀರಾ ಕಮ್ಮಿ ಇಲ್ಲಿ ಬರೋದು. ಯಾಕೆಂದರೆ ತುಂಬ ಚಿಕ್ಕ ಚಿಕ್ಕ ರೋಡು, ಪ್ಲಸ್ ಇದೊಂಥರ ರಿಮೋಟ್ ಏರಿಯಾ ಇದು ಈ ವಿಲೇಜ್ ಇದು. ನೀವು ಈ ಪ್ಲೇಸಿಗೆ ಬಂದಾಗ ಸ್ವಲ್ಪ ನಿಧಾನ ಕೊಡಿಸ್ಕೊಂಬಂದ್ರೆ ಒಳ್ಳೆಯದು, ಯಾಕೆಂದರೆ ಇಲ್ಲಿ ಏರ್ ಪಿನ್ ಬೆಂಡ್ಸ್ ಜಾಸ್ತಿ ಇದ್ದಾವೆ, ಕರ್ವ್ಸ್ ಜಾಸ್ತಿ ಸಡನ್ನಾಗಿ. ಅಲ್ಲಿ ನೀವು ಗಾಡೀಲಿ ಬಂದು ಪಾರ್ಕ್ ಮಾಡಿ ಇಲ್ಲಿಂದ ನೀವು ನಡ್ಕೊಂಡು ಹೋಗಬೇಕು. ಸ್ಟೆಪ್ಸ್ ಥರ ಇರ್ತವೆ ಮೆಟ್ಲುಗಳು, ಅಂದರೆ ಇಲ್ಲೂ ಕೂಡ ಅರೌಂಡ್ ಒಂದು 550-600 ಸ್ಟೆಪ್ಸ್ ಇದ್ದಾವೆ ಇಲ್ಲಿ. ಇದನ್ನು ನಡ್ಕೊಂಡು ಹೋಗಬೇಕು. ಮಳೆಗಾಲದಲ್ಲಂತೂ ತುಂಬ ಕೇರ್ಫುಲ್ಲಾಗಿ ಹೋಗಬೇಕು, ಯಾಕೆಂದರೆ ಅಲ್ಲಿ ಇಲ್ಲಿ ಎಲ್ಲ ನೀರುಗಳು ಹರ್ಕೊಂಬರ್ತಾ ಇರ್ತವೆ ಮೆಟ್ಲ ಮೇಲೆ, ಒಂದ್ಸಲ ಜಾರು ಬಿದ್ದರೆ ಕೆಳಗಡೆ ಇರೋದಾವೆ. ಇನ್ನು ಯಾರು ನಮ್ಗೆ ಇಲ್ಲಿ ನಡೆಯೋಕ್ಕಾಗಲ್ಲ, ಫುಲ್ ಒಂಥರ ಸುಸ್ತಾಗುತ್ತೆ, ಟಯರ್ಡ್ನೆಸ್ ಆಗುತ್ತೆ ಅಂದರೆ ನೀವು ಅಲ್ಲೇ ಅಲ್ಲೇ ಒಂದು ವ್ಯೂ ಪಾಯಿಂಟ್ ಅಂತ ಇದೆ, ಅಲ್ಲಿಂದಲೇ ನೋಡ್ಬೋದು. ಇಲ್ಲ ಫುಲ್ಲು ನಾವು ನೇಚರ್ನ ಅನುಭವಿಸ್ಬೇಕು, ಕೆಳಗಡೆ ಹೋಗಿ ನೋಡ್ತೀವಿ ಅಂದರೆ 600 ಸ್ಟೆಪ್ಸ್ ಇಳ್ಕೊಂಡು ಹೋದರೆ ಫುಲ್ ಅಲ್ಲಿಂದ ನೋಡ್ಬೋದು. ಮತ್ತು ಹೋಗ್ಬೇಕಾದ್ರೆ ಆರಾಮಾಗಿ ಹೋಗ್ತೀವಿ, ಬರಬೇಕಾದ್ರೆ ಅಂತ ಉಸಿರು ಕಟ್ಟೋಗ್ಬಿಡ್ತದೆ, ಅಷ್ಟು ಹೈಟಾಗಿ ಇರ್ತದೆ ಬರಬೇಕಾದ್ರೆ. ಇದು ನೋಡಿ ನೀವೇ ನೋಡ್ತಾ ಇದ್ದೀರಲ್ಲ ಎಷ್ಟು ಡೌನ್ ಇದೆ, ಹೋಗ್ಬೇಕಾದ್ರೆ ಬರಬೇಕಾದ್ರೆ ಎಷ್ಟು ಹೈಟಲ್ಲಿ ಇರ್ಬೋದು ಅಂತ ನೀವೇ ಲೆಕ್ಕ ಹಾಕೊಳ್ಳಿ.